ಫಣಿ ರಾಮಚಂದ್ರ ಅವರ ಖ್ಯಾತ ಧಾರಾವಾಹಿ ಜಗಳ ಗಂಟಿ. ಎಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ತಟ್ಟಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ಮೆರುಗನ್ನ ತರುತ್ತದೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆಗಳ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಮತ್ತಷ್ಟು ಮೆರು ಆರುದಿಂದ ಬಂದಾವೆ ಆರು ಸಾವಿರ ಹಣತೆ ಬತ್ತಿ ಸಾಕಿನ ಕೊಂದಣಿ ಸಾಲು ಜಗಜ್ಯೋತಿ ಸತ್ಯದಿಂದಲೇ ನಮಗಾಗಿ ಎಂದು ದೀಪವು ಆರದೆ ಬೆಳಗಬೇಕೆಂದು ಪರಿಪರಿಯಾಗಿ ಈ ತರ ಸಂದರ್ಭಕ್ಕೆ ಒಂಥರ ಸ್ಫೂರ್ತಿ ಒಂದು ಹಿಮ್ಮೇಳ ಥರ ಇರಲೇಬೇಕು. ಎಲ್ಲ ಭಾಷಣಕ್ಕೂ ಎಲ್ಲ ಹಾಡಿಗೂ ಈ ಹಿಮ್ಮೇಳದ ಜೊತೆಗೆ ಕೂಡ ಭಾಷಣ ನಡೀತಾ ಇರಬೇಕು, ಕಾರ್ಯಕ್ರಮ ಮುಂದುವರಿಬೇಕು. ನಾನು ಹೆಚ್ಚು ಮಾತಾಡೋದಿಲ್ಲ, ಉದ್ಘಾಟನೆ ಮಾಡಿರೋದು ಎಲ್ಲರೂ ಕಾರ್ಯಕ್ರಮ ನೋಡೋದಕ್ಕೆ. ನೃತ್ಯ ಇದೆ, ಎಷ್ಟೊಂದು ಇದಿದೆ, ವರ್ಲಿ ಆರ್ಟ್ ಕಾಂಪಿಟೇಷನ್ ಅದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಕೇಳಿದೆ ನಾನು, ಗೋಡೆನೇ ಕೊಟ್ಟಿದ್ದೀರಾ ನಿಮ್ಮ ಕಾಲೇಜಲ್ಲಿ ಅದನ್ನು ಆರ್ಟ್ಸ್ ಮಾಡೋಕ್ಕೆ. ಉತ್ಸವ ಮತ್ತು ಕಲಾಸಿರಿ ಅಂತರ ಕಾಲೇಜು ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಸ್ಪರ್ಧೆಗಳಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಮ್ಮ ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏಕೆಂತಂದರೆ ವರ್ಷ ಇಡೀ ನಾವು ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಪಾಠ ಪ್ರವಚನ ಎಕ್ಸಾಮು ಟೆಸ್ಟು ಇಂಥವ್ರಲ್ಲೇ ಬಿಸಿಯಾಗಿರ್ತಾರೆ ಟೀಚರ್ಸ್ಗಳು ಕೂಡ. ಆದರೆ ಸ್ವಲ್ಪ ರಿಫ್ರೆಶ್ ಅನ್ನೋದು ಬೇಕಾಗುತ್ತೆ. ಅದರ ಜೊತೆಗೆ ನಮ್ಮ ನಾಡು ಎಂದು ಈಗ ವಿದ್ಯೆ ಅಂತಂದರೆ ಒಂದು ಕಾಲೇಜ್ ಅಂತಂದರೆ ಕೇವಲ ಡಿಗ್ರಿಯನ್ನು ಕೊಡುವಂತಹ ಇನ್ಸ್ಟಿಟ್ಯೂಷನ್ ಆಗಿರೋದಿಲ್ಲ. ಅದರ ಜೊತೆಗೆ ನಮ್ಮ ನಾಡು ನುಡಿ ನಮ್ಮ ಸಂಸ್ಕೃತಿ ಕಲ್ಚರ್ ಇವೆಲ್ಲ ಏನಿದೆ ಆಹಾರ ಉಡುಗೆ ತೊಡುಗೆ ಇವೆಲ್ಲವನ್ನು ಪರಿಚಯ ಮಾಡಿಕೊಡೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕಳೆದ ವರ್ಷದಿಂದ ಈ ಒಂದು ಸಂಸ್ಕೃತಿ ಉತ್ಸವ ಕಳೆದ ವರ್ಷ ನಾವು ಜಾನಪದ ಉತ್ಸವ ಅಂತ ಹೇಳಿ ಕಾರ್ಯಕ್ರಮವನ್ನು ಮಾಡಿ ಅದರಲ್ಲಿ ಗೋಪೂಜೆ ನಮ್ಮ ಸಂಸ್ಕೃತಿ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಇತ್ತು ಗೋಪೂಜೆ ಆಗಿರ್ಬೋದು ರಾಶಿ ಪೂಜೆ ಆಗಿರ್ಬೋದು ಇದೆಲ್ಲವನ್ನು ನಾವು ಮಾಡಿದ್ವಿ. ಆದರೆ ಈ ವರ್ಷ ಅಂತರ ಕಾಲೇಜು ಕಲಾ ಸ್ಪರ್ಧೆಗಳನ್ನು ಅಂದರೆ ಈ ಒಂದು ವಾಣಿಜ್ಯ ಅದೇ ಸರಿ ಈಗಂತೂ ಇವತ್ತು ವಿದ್ಯಾರ್ಥಿಗಳಿಗೆ ಅವರದೇ ಆದಂತಹ ದಿನ ಯಾವುದೂ ಕೂಡ ಅವರಿಗೆ ನಿಯಂತ್ರಣ ಹೆಚ್ಚಾಗಿ ಏರಿಲ್ಲ. ಕಾಲೇಜ್ನಲ್ಲಿ ಒಂದು ಡಿಸಿಪ್ಲಿನನ್ನು ಮೇಂಟೈನ್ ಮಾಡಿ ಅಂತ ಹೇಳಿದ್ದೀವಿ. ಯಾಕೆಂದರೆ ಅವ್ರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸಮಸ್ಯೆಗೆ ಆ
ಉತ್ತರ ದೇಶದ ಮನೆ ಮುಚ್ಚಿನ ಕಂಟಿಯ ಮನೆ ಬೂದಿ ಮುಚ್ಚಿದ ಕೆಂಡ ಭೂಲೋಕ ಮಿಂಡ ಓಹೋ ಹಿಂದಿನ ಶಿವ ಕಳೆಯುವ ರಣಪ್ಪ ನನ್ನ ಮೂಡಲ ಮಲೆಯ ಮಾದೇವ ಹಾಲು ಮಲೆ ಜೇನು ಮಲೆ ಗುಂಜಿ ಮಲೆ ಕುಲಗಂಜಿ ಮಲೆ ಆಹಾ ಚಡಗ ಮಲೆ ಕಮ್ಮದ ಮಲೆ ವಿಭೂತಿ